ಆಪರೇಷನ್ ಕಮಲಕ್ಕಾಗಿ 150 ಕೋಟಿ ರೂಪಾಯಿ ಸೂಟ್ ಕೇಸ್ ರವಾನೆ ಆಗಿತ್ತಂತೆ. ಬೆಂಗಳೂರಿನ ಮಲ್ಲೇಶ್ವರಂನ 5-ಸ್ಟಾರ್ ಹೋಟೆಲ್ಗೆ 100 ಕೋಟಿ ರೂಪಾಯಿ ಸೂಟ್ ಕೇಸ್ ರವಾನೆ ಆಗಿತ್ತಂತೆ. ಬೆಂಗಳೂರಿನ ಅಶೋಕ ನಗರದಲ್ಲಿರುವಂತಹ ಗೆಸ್ಟ್ ಹೌಸ್ಗೆ 50 ಕೋಟಿ ರೂಪಾಯಿ ಸೂಟ್ ಕೇಸ್ ಕೂಡ ರವಾನೆ ಆಗಿತ್ತಂತೆ. ಹಾಗಾದ್ರೆ ಯಾವ ಕಾರಿನಲ್ಲಿ ಈ ದುಡ್ಡನ್ನ ಸಾಗಿಸಲಾಗಿತ್ತು, ಆ ಕಾರು ಯಾವುದು, ಈ 150 ಕೋಟಿ ಕಲೆಕ್ಷನ್ ಮಾಡಿಕೊಟ್ಟ ಆ ದಲ್ಲಾಳಿಗಳು ಯಾರು, ಸಿಎಂ ಕುಮಾರಸ್ವಾಮಿಗೆ ಎಲ್ಲಾ ಮಾಹಿತಿಯನ್ನ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ರವಾನಿಸಿದ್ದಾರಂತೆ. ದಯವಿಟ್ಟು ರಿಕ್ವೆಸ್ಟ್ ಸರ್, ಜಿಮ್ ಸೋಮ್ ಅಂತ ಎಲ್ಲೂ ಹೆಸರು ಇಲ್ಲ, ನನ್ನ ಹೆಸರು ಸೋಮಶೇಖರ್ ಅನ್ಬಿಟ್ಟು. ಜಿಮ್ ಸೋಮ್ ಅಂತ ಯಾರೋ ಕರ್ಬಿಟ್ಟು, ಜಿಮ್ ಸೋಮ್ ಅಲ್ಲ ಸರ್, ನನ್ನ ಹೆಸರು ಸೋಮಶೇಖರ್ ಅಂತ. ಆಯ್ತು, ಸೋಮಶೇಖರ್ ಜಯರಾಜ್ ಅಂತ ಒಂದು. ಆಮೇಲೆ ಸರ್, ಈಗ ಕುಮಾರಸ್ವಾಮಿ ಅವರು ಸಾಮಾನ್ಯ ಶ್ರೀ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅವ್ರ ಕಾರ್ಡ್, ಅವ್ರು ಯಾವ್ರು ಇಂಟೆಲಿಜೆನ್ಸ್ ಇದೆ ಅವ್ರ ಕಡೆ ಎಲ್ಲ ಆಕ್ಷನ್ ತಗೊಳ್ಳಿ. ಇಲ್ಲ ನಾನು ಆಕ್ಷನ್ ತಗೋಬೇಕಾಗ್ತದೆ, ಸುಮ್ನೆ ಆಪಾದನೆ ರಾಂಗ್ ಆಪರಾಧನೆ ಮಾಡಿದ್ರೆ ನಾನು ಆಕ್ಷನ್ ತಗೋಬೇಕಾಗ್ತದೆ. ನಾನೀಗ ನಾನು ಲೀಗಲ್ ಟೀಮ್ ಅಲ್ಲಿ ಕುತ್ಕೊಂಡಿದ್ದೀನಿ, ಈಗ ನಾನು ಆಕ್ಷನ್ ತಗೋಬೇಕಾಗುತ್ತೆ ಅವ್ರ ಮೇಲೆ. ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂದ್ರೆ ನಾನು ತಗೋಬೇಕಾಗುತ್ತೆ. ಅವ್ರು ಆಕ್ಷನ್ ತಗೊಂಡು ತಗೊಂಡ್ಲಿ ಕಟ್ ಆಗಿದ್ರೆ ಪ್ರೊಟೆಕ್ಟ್ ಪ್ರೂ, ಅವ್ರೇನು ಅವ್ರಿಗೆ ಡಿಪಾರ್ಟ್ಮೆಂಟ್ ಇದೆ, ಪ್ರತಿಯೊಂದು ಎಲ್ಲ ಅವ್ರ ಇದೆ ಅವ್ರ ಹತ್ರ. ಅವ್ರಿಗೆ ಆಕ್ಷನ್ ಕಟ್ ಕೆಲಸ ಮಾಡಲ್ಲ ಅಂದ್ರೆ ಗುಬೇಕು ಸರ್ ಅವರು. ಅವ್ರೇನ್ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ಬಿಡ್ತೀನಿ, ಅವ್ರು ನಿವೃತ್ತಿ ಆಗ್ತಾರೆ. ಅವರು ಸುಮ್ನೆ 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 ಆಪೋಸ್ ಹಾಕೊಡ್ತಾರೆ. ಅವರು ಡಿಡಿಎಲ್ ತಗೊಂಡ್ರೆ ಗೊತ್ತಾಗುತ್ತೆ ಯಾರ್ಯಾರಿಂದ ಯಾರು ಮಾತಾಡಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ಬಿಟ್ಟು. ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾರ್ಯಾರ ಮೇಲೆ ಆಪಾಸ್ ವಹಿಸ್ಬಿಟ್ಟು 37 ಜನ ಎಂಎಲ್ಎ ಸಿಎಂ ಸಿಎಂ ಹಾಕ್ಬಿಟ್ಟು ಸುಮ್ನೆ ಇದು ಮಾಡಲ್ಲ. ಅವರು ಕಡೆ ಕೆಲಸ ಮಾಡೋಕೆ, ಅವ್ರು ಕೆಲಸ ಮಾಡೋಕೆ ಸುಮ್ ಸುಮ್ ರಾಂಗ್ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು, ಎಲ್ಲ ಟಿವಿ ರೋಡ್ ಶೀಟ್ರು, ಇದು ಜಿಮ್ ಇದು ಅದು ಏನ್ ಸರ್ ಇದು ರಾಂಗ್ ಇದೆಲ್ಲ. ಆಲ್ರೆಡಿ ಕೇಸ್ ಹಾಕಿದ್ವಿ, ಎಲೆಕ್ಷನ್ ಕಂಡೀಷನ್ ಮಾಡೋಕೆ ಅವ್ರಿಗೆ ಕೇಸ್ ಹಾಕಿದ್ದೀವಿ ನಾವೇ ರಾಂಗ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ. ಇನ್ಕೇಪಬಲ್ ಪರ್ಸನ್ ಕೂಡ ಮಾಡದಂಗೆ, ಕೇಪಬಲ್ ಪರ್ಸನ್ ಯಾರು ಹಂಗ್ ಮಾಡಿಲ್ಲ ಸರ್. ಫಸ್ಟ್ ತನಿಖೆ ಮಾಡಬೇಕು. ಸುಮ್ಮನೆ ಮೀಡಿಯಾಗೆಲ್ಲ ಅವರು ಏನೋ ಫೋನ್ ಹೀರೋಗೋದಕ್ಕೋಸ್ಕರ ಇದು ಸ್ಟೇಟ್ಮೆಂಟ್ ಕೊಡೋದಲ್ಲ. ಅದು ಈ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ದಾಖಲೆಗಳಿಲ್ಲದೆ ಏಕಾಏಕಿ ತಮ್ಮ ಹೆಸರು ತಗೊಂಡ್ಬಿಡ್ತಾರೆ ಅಂತಂದ್ರೆ ಹಾಗಾದ್ರೆ ನಿಮ್ಮ ಮೇಲೆ ದ್ವೇಷನ ಅವ್ರಿಗೆ? ಅವ್ರ ದಾಖಲೆಗಳಿದ್ದ ಇನ್ಸಫಿಷಿಯಂಟ್ ಗವರ್ನಮೆಂಟ್ ಅಂತ ಅನ್ಸುತ್ತೆ. ಈಗ ಅವ್ರಿಗೆ ಕೆಪಾಸಿಟಿ ಇಲ್ಲ ಸರ್, ಕರೆಕ್ಟ್ ದಾಖಲೆ ಇದ್ರೆ ಅವ್ರು ಆಕ್ಷನ್ ತಗೋಬೇಕಲ್ಲ ಸರ್. ಈಗ ಅವ್ರಿಗೆಲ್ಲ ಡಿಪಾರ್ಟ್ಮೆಂಟ್ ಇದೆ, ಪ್ರತಿಯೊಂದು ಇರ್ಬೋದಂತ ಅವ್ರ ಆಕ್ಷನ್ ತಗೋಬೋದಲ್ಲ. ನೀವು ಗಣೇಶ್ ಅವರಿಂದ ಸಕಲೇಶ್ಪುರದಲ್ಲಿ ಭೂಮಿ ತಗೊಂಡಿದ್ ನಿಜನಾ? ಹೌದು ಸರ್, ಅದನ್ನೇ ಕುಮಾರಸ್ವಾಮಿ ಅವ್ರು ಹೇಳಿದಾರಲ್ಲ. ಅವ್ರಿಗೊಂದು ಪ್ರಾಪರ್ಟಿ ನಾನ್ ಮಾರಿದ್ದೀನಿ, ಅವ್ರಿಗೊಂದು ಪ್ರಾಪರ್ಟಿ ನಾವು ಕೊಟ್ಟಿದ್ದೀವಿ ಜೈನಗರದಲ್ಲಿ, ನಾನೊಂದು ಪ್ರಾಪರ್ಟಿ ಅವ್ರು ಮಾರಿದ್ದೀನಿ, ಅವ್ರಿಗೊಂದು ಪ್ರಾಪರ್ಟಿ ತಗೊಂಡಿದ್ದೀನಿ ಸರ್. ಈಗ ನೀವು ಯಾರೋ ಪ್ರಾಪರ್ಟಿ ತಗೊಂತೀರಾ, ಯಾರೋ ಮಾಡ್ತಾರ, ಅವ್ರು ಏನೋ ಆಗಿರ್ತದೆ. ನಾವೊಂದು ಪ್ರಾಪರ್ಟಿ ಅವ್ರು ಕೊಟ್ಟಿದ್ದೀನಿ, ನಾನು ಜೈನಗರದಲ್ಲಿ ಕೋರ್ ಬ್ಲಾಕ್ ಅಲ್ಲಿ ಅವ್ರಿಗೊಂದು ಪ್ರಾಪರ್ಟಿ ಮಾರಿದ್ದೀನಿ, ಅವ್ರದ್ದು ಈ ಪ್ರಾಪರ್ಟಿ ತಗೊಂಡಿದ್ದೀನಿ. ಈಗ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಅಂತ ಅವ್ರೇನಿದ್ದಾರೆ, ಅವ್ರು ಬಗ್ಗಿದಾರಲ್ಲ, ಅವ್ರು ಹೇಳಿರ್ಬೇಕು. ಈಗ ನೀವ್ ಹೇಳೋ ಪ್ರಕಾರ ಕುಮಾರಸ್ವಾಮಿ ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ, ಸುಮ್ನೆ ನಿಮ್ ಮೇಲೆ ಆರೋಪ ಮಾಡಿದ್ದಾರೆ. ಅದಕ್ಕೆ ಅವ್ರು ಆಕ್ಷನ್ ತಗೋಲ್ಲ ಸರ್. ಈಗ ಹಾಗಾದ್ರೆ ನೀವು ಮಾನನಷ್ಟೇ ಮೊಕದ್ದಮ್ಮೆ ಹಾಕಿ ಅವ್ರ ಮೇಲೆ ಹಾಕ್ತೀವಿ ಸರ್. ಈಗ ಖಂಡಿತ ಹೋಗ್ಲು ಇವಾಗ ನೋಡಿ ಸರ್, ಈಗ ನನ್ ಮೇಲೆ ಸುಮ್ಸುಮ್ನೆ ಮಾಡ್ತಾರೆ, ನಾ ಖಂಡಿತ ಮಾಡೇ ಮಾಡ್ತೀವಿ ನಾವು. ಈಗ ಈಗೇನ್ ಅದಕ್ಕೆ ಲಾರ್ಸ್ ಕುತ್ಕೊಂಡಿದ್ದೀನಿ, ಈಗ ಪಂಚಾಯತ್ ಅದಕ್ಕೆ ಕುತ್ಕೊಂಡಿದ್ದೀನಿ, ಇವಾಗ 1 ಲಕ್ಷ ತಗೊಂತೀನಿ. ಈಗ ಯಾವ್ದು ಪ್ರೂಫ್ ಇರ್ಬೇಕಲ್ಲ ಸರ್, ಈಗ ಬೆಳಿಗ್ಗೆ ರಾತ್ರಿ ಅಂತ ಹೇಳಕ್ಕಾಗತ್ತೆ, ರಾತ್ರಿ ಬೆಳಗ್ಗೆ ಅಂತ ಹೇಳಕ್ಕಾಗತ್ತಾ? ಈಗ ಅವ್ರು ಏನ್ ಫೈಟರ್ ರವಿ ಅನ್ನೋರು ತಮಗೆ ಪರಿಚಯನಾ? ಖಂಡಿತವಾಗಿಲ್ಲ ಸರ್. ಅವ್ರು ಯಾರು ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಬಿಜೆಪಿಯಿಂದ ನೀವು ಕಂಟೆಸ್ಟ್ ಮಾಡಿದ ನಿಜ ಅಲ್ವಾ? ಹೌದು ಹೌದು. ಈಗ ನೀವು ಕೂಡ ಬಿಜೆಪಿಯ ಸದಸ್ಯರು ಹೌದಾ? ಹೌದು. ಆಪರೇಷನ್ ಕಮಲಕ್ಕೆ ಸಹಾಯ ಮಾಡಿ ಅಂತ ಯಡಿಯೂರಪ್ಪನವರಾಗ್ಲಿ ಮತ್ತೊಬ್ಬರಾಗ್ಲಿ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ? ಮಹಾನ್ ವ್ಯಕ್ತಿ ಅವರೇ ಕೇಳ್ತಾರೆ ನಮಗೆ ಅಂತ, ಇಂತ ಕೆಲಸ ಮಾಡಲ್ಲ ಸಾಹೇಬ್ ಅಂತ ಯಡಿಯೂರಪ್ಪ ಜಿ. ಸೊ ಯಾರು ನಿಮ್ಮನ್ನು ಅಪ್ರೋಚ್ ಮಾಡಿಲ್ಲ? ನಮ್ಗೆ ಸಂಪರ್ಕ ಮಾಡಿಲ್ಲ ಅಂತ ಆಲೋಚನೆಯಲ್ಲೂ ಪ್ರಭಾವ ಇಲ್ಲ, ಯಡಿಯೂರಪ್ಪ ಜಿ ಅವ್ರು ಇಲ್ಲ. ಹಾಗಾದ್ರೆ ಈಗ